ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಾಳೆಕಾಯಿ ಬಜ್ಜಿನ ಯಾವ ರೀತಿ ಮಾಡ್ಕೊಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ ರೆಸಿಪಿ. ಈ ಚಳಿಗಾಲದಲ್ಲಿ ಈ ರೀತಿ ಬಿಸಿ ಬಿಸಿ ಬಾಳೆಕಾಯಿ ಬಜ್ಜಿ ಜೊತೆ ಒಂದು ಲೋಟ ಕಾಫಿ ಅಥವಾ ಟೀ ಜೊತೆ ತಿಂತಾ ಇದ್ದರೆ ನಿಜವಾಗ್ಲೂ ತುಂಬಾ ಒಳ್ಳೆ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸಂಜೆ ಅಥವಾ ಬೆಳಗ್ಗೆ ಯಾವಾಗ ಬೇಕಾದರೂ ಮಾಡ್ಕೋಬೋದು. ನೀವು ಮಾಡೋ ವಿಧಾನವೂ ಅಷ್ಟೇ, ತುಂಬಾ ಈಸಿಯಾಗಿದೆ. ಬನ್ನಿ, ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ. ಮೊದಲಿಗೆ ಇಲ್ಲಿ ನಾನು ಒಂದು ಬೌಲ್ನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಆ ಕಡಲೆ ಹಿಟ್ಟನ್ನ ಜರಡಿ ಇಟ್ಕೊಂಡು ತೊಗೋಬೇಕು, ಗಂಟಿಲ್ಲದೆ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಈಗ ಒಂದು ಬೌಲ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಖಾರ ನೀವು ಜಾಸ್ತಿ ಇಷ್ಟಪಡ್ತೀರೋ ಅನ್ನೋದಾದರೆ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು. ಅದಕ್ಕೆ ಸ್ವಲ್ಪ ಜೀರಿಗೆನ ಈ ರೀತಿ ಮ್ಯಾಶ್ ಮಾಡಾಕಿದ್ದೀನಿ. ಜೀರಿಗೆ ಇಲ್ಲ ಅಥವಾ ಓಮ್ ಕಾಳು ಎರಡರಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಬೋದು. ಯಾವುದಾದ್ರೂ ಈ ರೀತಿ ಕೈಯಲ್ಲಿ ಮ್ಯಾಶ್ ಮಾಡಾಕೋದ್ರಿಂದ ಅದರದ ಘಮ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇಲ್ಲಿ ಮತ್ತೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಚಿಟಿಕೆ ಅರಿಶಿನ ಪುಡಿನ ತೊಗೊಂಡಿದ್ದೀನಿ. ಅರಿಶಿನ ಪುಡಿ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸರಿ ಜಾಸ್ತಿ ಹಾಕೋಕೆ ಹೋಗಬೇಡಿ, ಯಾಕಂದರೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕಾಗುತ್ತೆ. ನೋಡಿ, ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ, ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಿಟ್ಟನ್ನು. ಅಂದರೆ ತುಂಬ ತೆಳುವಾಗೂ ಬೇಡ, ತುಂಬ ಗಟ್ಟಿಯಾಗೂ ಬೇಡ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೋಂಡ. ಈಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಬಾಳೆಕಾಯಿನ ಕಟ್ ಮಾಡ್ಕೊಳ್ಳೋಣ. ನಾವು ಫಸ್ಟು ಹಿಟ್ಟನ್ನು ಕಲಿಸ್ಕೊಬಿಟ್ಟು ಆಮೇಲೆ ಬಾಳೆಕಾಯಿನ ಕಟ್ ಮಾಡ್ಕೋಬೇಕಾಗುತ್ತೆ. ನಾವು ಸ್ಟಾರ್ಟಿಂಗಲ್ಲೇ ಬಾಳೆಕಾಯಿನ ಕಟ್ ಮಾಡಿಟ್ಟರೆ ಅದು ಎಲ್ಲ ಫುಲ್ ಕಪ್ಪಾಗಿ ಹೋಗ್ಬಿಡುತ್ತೆ, ಕಪ್ಪಗಾಗುತ್ತೆ. ಹಾಗಾಗಿ ಈ ರೀತಿಯಾಗಿ ಫಸ್ಟ್ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ನಾನು ಆ ಕಡೆ ಎಣ್ಣೆನೂ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಈಗ ಬಾಳೆಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗುವಷ್ಟರಲ್ಲಿ ಬಾಳೆಕಾಯಿನ ಕಟ್ ಮಾಡ್ಕೋಬೇಕು. ಮೊದಲಿಗೆ ಈ ರೀತಿ ಅದ್ರ ಮೇಲಿರುವಂಥ ಸಿಪ್ಪೆನೆಲ್ಲ ತೆಗಿಬೇಕು. ಅಂದರೆ ತುಂಬ ಜಾಸ್ತಿ ಅನ್ಬೇಡ, ಮೇಲ್ಗಡೆ ಸಿಪ್ಪೆ ಮಾತ್ರ, ಅಂದರೆ ನಾರ್ನಾರು ಇರುತ್ತಲ್ಲ ಅದನ್ನು ಮಾತ್ರ ತೆಗೆದ್ರೆ ಸಾಕು. ತೆಗೆದ್ಬಿಟ್ಟು ನಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಸ್ಲೈಸ್ನ ಮಾಡ್ಕೋಬೋದು. ರೌಂಡು, ಉದ್ದುದ್ದ, ಯಾವ ರೀತಿ ಬೇಕೋ ಆ ರೀತಿ. ಅಂದರೆ ತುಂಬ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೊಳ್ಳಿ, ದಪ್ಪ ಆದರೆ ಬೇಯೋದಿಲ್ಲ. ಹಾಗಾಗಿ ತುಂಬ ಸಣ್ಣದಾಗಿ ಸ್ಲೈಸ್ನ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಒಂದು ಅರ್ಧ, ಅಂದರೆ ಒಂದು ಕಾಲು ಭಾಗದಷ್ಟು ಸ್ಲೈಸ್ನ, ಅಂದರೆ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮಿಕ್ಕಿರೋವಂಥದ್ದನ್ನು ಈ ರೀತಿ ಉದ್ದುದ್ದ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಕಟ್ ಮಾಡ್ಕೊಂಡಿದ್ದಾಗಿದೆ. ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ನಿಮಗೆ ಇಷ್ಟು ದೊಡ್ಡನೂ ಬೇಡ ಅನ್ನೋದಾದರೆ ಸೆಂಟ್ರಲ್ಲಿ ಎರಡು ಮಾಡ್ಕೋಬೋದು. ಅಂದರೆ ಚಿಕ್ಕ ಚಿಕ್ಕದಾಗಿ ಬೇಕು ಅಂದರೆ ಇನ್ನೂ ಚಿಕ್ಕ ಬೇಕಿದ್ರು ಮಾಡ್ಕೋಬೋದು. ನಾನಿಲ್ಲಿ ರೌಂಡಾಗಿ ದೊಡ್ಡದಾಗಿ ಒಂದು ಮೂರು ಕಟ್ ಮಾಡಿದ್ದೀನಿ. ಇನ್ನು ಮಿಕ್ಕಿರೋವಂಥದ್ದನ್ನು ಚಿಕ್ಕದಾಗೆ ಕಟ್ ಮಾಡಿದ್ದೀನಿ. ನಿಮ್ಮಿಷ್ಟ, ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಕಟ್ ಮಾಡ್ಕೋಬೋದು. ಈಗ ಎಣ್ಣೆನೂ ಸಹ ಬಿಸಿಯಾಗಿದೆ. ಈಗ ಎರಡೂ ಕಡೆಯೂ ಈ ರೀತಿ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ಹಾಕ್ಕೋಬೇಕಾಗುತ್ತೆ ಬಾಳೆಕಾಯಿನ. ಬಾಳೆಕಾಯಿ ಹಾಕಿದ ನಂತರ ಉರಿನ ಸಿಮ್ಮಲ್ಲೇ ಇಟ್ಟು ನಾವು ಬೇಯಿಸ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ಮೇಲ್ಗಡೆ ಕಪ್ಪಾಗುತ್ತೆ, ಅಂದರೆ ಕಲರ್ ಬರುತ್ತೆ, ಒಳಗಡೆ ಮಾತ್ರ ಬಾಳೆಕಾಯಿ ಬೆಂದೇ ಇರೋಲ್ಲ. ಬಾಳೆಕಾಯಿ ನೀಟಾಗಿ ಬೆಂದ್ರೇ ತಿನ್ನೋದಕ್ಕೆ ಚೆನ್ನಾಗಿರೋದು. ಹಾಗಾಗಿ ಉರಿನ ಸಣ್ಣ ಇಟ್ಕೊಂಡೇ ನೀವು ಬಾಳೆಕಾಯಿ ಬಜ್ಜಿನ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಎರಡು ಕಡೆ ಕಲರ್ ಬರೋ ತನಕ, ಬ್ರೌನ್ ಕಲರ್ ಬರೋ ತನಕ ಬೋಂಡನ ಬೇಯಿಸಿದ್ರೆ ಬೋಂಡ ರೆಡಿಯಾಗುತ್ತೆ. ಅಂದರೆ ಅದರಲ್ಲಿರುವಂಥ ಬಬಲ್ಸ್ ಎಲ್ಲ ಕಮ್ಮಿ ಆಗಬೇಕು, ಆವಾಗ ನೀಟಾಗಿ ಬೋಂಡ ಬೆಂದಿದೆ ಅಂತ ಅರ್ಥ. ಇದು ತುಂಬಾ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಈಗ ಯಾವಾಗಲೂ ಮೋಡ ಮುಚ್ಕೊಂಡೇ ಇರುತ್ತೆ, ವೆದರ್ ತುಂಬ ಕೋಲ್ಡಾಗಿರುತ್ತೆ. ಹಾಗಾಗಿ ಈ ವೆದರಲ್ಲಿ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅನಿಸಿದ್ರೆ ಈ ಬೋಂಡ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆ ಮಿಕ್ಕಿರೋಂಥ ಬಾಳೆಕಾಯನ್ನು ಸಹ ಹಾಕ್ಕೊಂಡಿದ್ದೀನಿ ಬೋಂಡ್ ಬಜ್ಜಿನ. ಮಕ್ಕಳಂತೂ ಇದು ಆಲೂಗಡ್ಡೆ ಬಜ್ಜಿ ಅಂತಲೇ ಅಂದ್ಕೊಂಡ್ರು, ಅಂದರೆ ರೌಂಡ್ ಶೇಪಲ್ಲಿ ಇರೋದೆಲ್ಲ. ಬಟ್ ಅವ್ರಿಗೆ ಗೊತ್ತೇ ಆಗಲಿಲ್ಲ ಅದು ಬಾಳೆಕಾಯಿ ಅಂತ. ಬೆಂದಾಗ ನಮಗೂ ಸಹ ಗೊತ್ತಾಗಲ್ಲ ಇದು ಬಾಳೆಕಾಯ್ದು ಅಂತ. ನಿಜವಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ನಿಮ್ಮೆಲ್ರಿಗೂ ಬಾಯ್.